ವೆಲ್ಕಮ್ ಟು ಶಿಕ್ಷಣ ವೇಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ. ನಾನು ನಿಮ್ಮ ಮಂಜು ಸರ್. 2021 ಆಗಸ್ಟ್ 11 ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಬರೆದು ನಾನು ಹೇಳಿದ್ದೆ, ಸೆಲೆಕ್ಷನ್ ಆಗಿ ಗೆದ್ದು ಬರಬೇಕು, ನಮ್ಮ ಸ್ಟುಡಿಯೋದಲ್ಲಿ ಡಿಸ್ಪ್ಲೇಯನ್ನು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ನೀವೆಲ್ಲರೂ ಕೂಡ ತೋರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಆ ದಿನಾಂಕದಂದು ಎಕ್ಸಾಮಿನೇಷನ್ಸ್ ಬರೆದು ಉತ್ತರ ಕನ್ನಡ ಜಿಲ್ಲೆಯಿಂದ ಸೆಲೆಕ್ಷನ್ ಆಗಿರ್ತಕ್ಕಂಥ ಮಾನ್ಯ ಕೆವಿ, ತಂದೆ ಹೆಸರು ವೆಂಕಟೇಶ್, ಮಹಾದೇವ, ತಾಯಿ ಹೆಸರು ಕೋಮಲ. ಇದನ್ನು ನಾನು ಲೈವ್ ಕ್ಲಾಸಸ್ಸಲ್ಲಿ ಪ್ರೊಡ್ಯೂಸ್ ಮಾಡಿದ್ದೆ. ಆದರೂ ಕೂಡ ಇವತ್ತಿನ ದಿನಾಂಕಕ್ಕೆ ನಮ್ಮ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತಹ ಸರ್ ವೆಂಕಟೇಶ್ ಸರ್ ಅವರು ನಮ್ಮ ಸ್ಟುಡಿಯೋಗೆ ತಮ್ಮ ಮಗಳ ಜೊತೆಗೆ ಬಂದಿದ್ದಾರೆ. ನಮ್ಮ ಇನ್ಸ್ಟಿಟ್ಯೂಷನ್ ವತಿಯಿಂದ ಯಾವ ರೀತಿ ತರಬೇತಿಯನ್ನು ಪಡೆದುಕೊಂಡ್ರು, ಯಾವ ರೀತಿಯಾಗಿ ಮಗು ಸೆಲೆಕ್ಷನ್ ಆಯಿತು ಅನ್ನೋದನ್ನು ಇಂಡಿವಿಜುವಲ್ ಆಗಿ ಇವತ್ತು ಇವರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೇವೆ. ತಾವು ಕೂಡ ಸೆಲೆಕ್ಷನ್ ಆಗಬೇಕು, ಪ್ರಸಕ್ತ ವರ್ಷದಲ್ಲಿ 5ನೇ ತರಗತಿಯಲ್ಲಿ ಇದ್ದೀರಾ ಅಂತ ಹೇಳಿದರೆ ನಮ್ಮ ಇನ್ಸ್ಟಿಟ್ಯೂಷನ್ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ. 100% ಸಕ್ಸಸ್ಫುಲ್ ಆನ್ಲೈನ್ ತರಬೇತಿ ಹಾಗೂ ರೆಸಿಡೆನ್ಷಿಯಲ್ ತರಬೇತಿಯನ್ನು ಕೊಡಲಾಗ್ತಾ ಇದೆ. 7204-636-072, ಪುನಃ ಮತ್ತೊಂದು ನಂಬರ್ 8050-730-717. ಇವತ್ತಿನ ಈ ಇಂಟರ್ವ್ಯೂನಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ ವತಿಯಿಂದ ಸೆಲೆಕ್ಷನ್ ಆಗಿರ್ತಕ್ಕಂತಹ ಮಾನ್ಯ ಕೆವಿ ಉತ್ತರ ಕನ್ನಡ ಜಿಲ್ಲೆ, ಅದೇ ರೀತಿಯಾಗಿ ನಮ್ಮ ಇನ್ಸ್ಟಿಟ್ಯೂಷನ್ನ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿರ್ತಕ್ಕಂಥ ಮೊಹಮ್ಮದ್ ಶಕೀಲ್ ಅವರು, ಅದೇ ರೀತಿಯಾಗಿ ಪಠ್ಯಪುಸ್ತಕ ರಚನಾ ಸಮಿತಿ ಕರ್ನಾಟಕ ಸರ್ಕಾರ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಕ್ಕಂತಹ ವೆಂಕಟೇಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲು ನಾನು ಮೈಕನ್ನು ಶ್ರೀಯುತ ವೆಂಕಟೇಶ್ ಸರ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಅವರು ನಮ್ಮ ಇನ್ಸ್ಟಿಟ್ಯೂಷನ್ ಬಗ್ಗೆ ಒಂದೆರಡು ಮಾತುಗಳನ್ನು ಆಡ್ತಾರೆ. ಎಲ್ರಿಗೂ ನನ್ನ ನಮಸ್ಕಾರ. ವಿದ್ಯಾರ್ಥಿ ಜೀವನದಲ್ಲಿ ಅಭೂತಪೂರ್ವವಾದಂಥ ಒಂದು ಸಮಯ. ಕಾಕಚೇಷ್ಟ ಬಖಧ್ಯಾನಂ ಶ್ವಾನ ನಿದ್ರಾ ತಥೈವ ಚ ಅಲ್ಪಹಾರಿ ಗೃಹತ್ಯಾಗಿ ವಿದ್ಯಾರ್ಥಿನ ಪಂಚಲಕ್ಷಣ ಎನ್ನುವಂತೆ ವಿದ್ಯಾರ್ಥಿಗೆ 5 ಲಕ್ಷಣಗಳಿದೆ. ಅಂತಹ ಲಕ್ಷಣಗಳಲ್ಲಿ ಒಂದು ಲಕ್ಷಣ, ಅವನು ವಿದ್ಯಾರ್ಥಿಯಾದವನು ಸಕ್ಸಸ್ಫುಲ್ ಆಗಬೇಕಾದ್ರೆ ಏನಾಗಬೇಕು ಅಂತ ಹೇಳಿದ್ರೆ ಸತತ ಅಧ್ಯಯನದಲ್ಲಿರಬೇಕಾಗ್ತದೆ. ಈ ನಮ್ಮ ಕೋಚಿಂಗ್ ಸೆಂಟರ್ನ ನಾನು ನಮ್ಮ ಮನೆಯವರು ಯೂಟ್ಯೂಬ್ ಮೂಲಕ ಪರಿಚಯನ ಮಾಡಿಕೊಂಡು ನಾವು ಕೋಚಿಂಗ್ ಕೊಡ್ತಾ ಇದ್ವಿ, ಬಟ್ ಇಷ್ಟು ಸಕ್ಸಸ್ಫುಲ್ ಆಗಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಆಗಿತ್ತು. ಅದನ್ನು ನೋಡಿಬಿಟ್ಟು ಇಲ್ಲ, ನಾವು ಶಿಕ್ಷಣವೇ ಶಕ್ತಿ ಈ ಒಂದು ಕೋಚಿಂಗ್ ಸೆಂಟರ್ಗೆ ಜಾಯ್ನ್ ಆಗೋಣ, ಆ ಮೂಲಕ ನಾವು ಯಶಸ್ಸನ್ನು ಗಳಿಸೋಣ ಅಂತ ಹೇಳಿ ನಮ್ಮ ಮನೆಯವರು ನನಗೆ ಹೇಳಿದರು. ಆ ಸಮಯದಲ್ಲಿ ನನಗೆ ಫಸ್ಟ್ನಲ್ಲಿ ಇದೇನು ಸಾಧ್ಯ ಇದೆಯಾ, ಯಾಕೆಂದರೆ ನಾವು ಇರುವಂಥ ಪ್ರದೇಶ ಅತ್ಯಂತ ಇಂಟೀರಿಯರ್, ಅಲ್ಲಿ ನೆಟ್ವರ್ಕ್ ಬರೋದಿಲ್ಲ ಅಂಥ ಪ್ರದೇಶ, ಹಾಗಾಗಿ ನಾವು ಇದರಲ್ಲಿ ಸಕ್ಸಸ್ ಆಗ್ತೀವೋ ಅನ್ನುವಂಥ ಒಂದು ಡೌಟ್ ಇತ್ತು ನನಗೆ. ಆದರೆ ಪುನಃ ನಾವು ಈ ಸೆಂಟ್ರಿಗೆ ಫೋನ್ ಮಾಡಿದಾಗ ಖಂಡಿತ ನಿಮಗೆ ವ್ಯವಸ್ಥೆ ಮಾಡ್ತೀವಿ, ಎಲ್ಲ ರೀತಿಯ ವ್ಯವಸ್ಥೆ ನಿಮ್ಗೆ ಆಗ್ತದೆ, ನಾವು ಕಳಿಸ್ಕೊಡ್ತೀವಿ, 1 ತಿಂಗಳ ಟೈಮ್ ಇತ್ತು ಅಂತ ಹೇಳಿದರು ಅವರು ಆ ಸಮಯದಲ್ಲಿ. ಆದರೆ ನಮ್ಮ ಅದೃಷ್ಟ 2 ಸಾರಿ ಪರೀಕ್ಷೆಗಳು ಪೋಸ್ಟ್ಪೋನ್ ಆಗಿ ಹೆಚ್ಚು ಕಡಿಮೆ ನಮಗೆ 2-2.5 ತಿಂಗಳ ಮತ್ತೆ ಸಮಯ ಸಿಕ್ತು. ಆ ಸಮಯದಲ್ಲಿ ನಾವು ನನ್ನ ಮಗಳು ನಮಗೆ ನೆಟ್ ಸಿಗೋದಿಲ್ಲ, ಗುಡ್ಡಗಾಡು ಪ್ರದೇಶದಲ್ಲಿ ಎತ್ತರಕ್ಕೆ ಹೋಗಿ ಕೂತ್ಕೊಂಡು ಸಂಜೆ ಸಮಯದಲ್ಲಿ ಕೆಲವು ಸಮಯದಲ್ಲಿ ಟಾರ್ಚ್ ಇಟ್ಕೊಂಡು ರಾತ್ರಿ ಎಲ್ಲ ಆಗ್ತಿತ್ತು. ಅಲ್ಲಿ ನೆಟ್ವರ್ಕ್ ಬರೋ ಪ್ರದೇಶದಲ್ಲಿ ಗುಡ್ಡ ಹತ್ಕೊಂಡು, ನಾವು ಜೋಗಪಾಲ್ಸಿನ ಪಕ್ಕದಲ್ಲಿರುವಂಥ ಜಿಡ್ಡಿಯ ಪ್ರದೇಶದವರು, ಅಲ್ಲಿ ಊರಿಗೆಲ್ಲ ನೆಟ್ವರ್ಕ್ ಕೊಡುವಂಥ ಪ್ರದೇಶ ನಮ್ಮದಾದರೂ ನಮಗೆ ನೆಟ್ವರ್ಕ್ ಸಿಗ್ತಾ ಇರದೇ ಇರುವಂಥ ಪ್ರದೇಶ ಅದು. ಆ ಪ್ರದೇಶದಲ್ಲಿ ನಾವು ನನ್ನ ಮಗಳು ಓದಿದ್ದಾಳೆ, ಅವಳದೇ ಇನಿಷಿಯೇಟಿವ್, ಎಲ್ಲ ನಮ್ಮದಿನ್ನೇನಲ್ಲ, ನಾವು ಸಾಮಾನ್ಯವಾಗಿ ಕಾಳಜಿ ಮಾಡಿದ್ವಿ. ಉಳಿದಂತೆ ಶಿಕ್ಷಣವೇ ಶಕ್ತಿ ಟೀಚರ್ಸ್ ಏನು ಮಾಡಿದ್ದಾರೆ ಅಂದರೆ ಅವಳಿಗೆ ಎಷ್ಟು ಎನ್ಕರೇಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ಇವತ್ತು ಈ ಶಿಕ್ಷಣವೇ ಶಕ್ತಿ ಅನ್ನುವಂಥ ಒಂದು ಸಂಸ್ಥೆ ನಮ್ಮ ಜೀವನದಲ್ಲಿ ಬರದೇ ಇದ್ದಿದ್ದರೆ ನನ್ನ ಮಗಳು ನವೋದಯ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ತುಂಬಾ ಕಡಿಮೆ ಇತ್ತು. ನಾನು ಒಬ್ಬ ಶಿಕ್ಷಕನಾಗಿ, ಒಬ್ಬ ಪಾಲಕನಾಗಿ ಇದನ್ನು ತುಂಬ ಏನು ಹೃದಯ ತುಂಬಿ ಅವರಿಗೆ ನಾನು ಸ್ವಾಗತಿಸ್ತಾ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜ್ಯದಾದ್ಯಂತ ಎಲ್ಲ ಮಕ್ಕಳು ಯಶಸ್ವಿ ಆಗುವಂತೆ ಆಗಲಿ, ಮುಂದಿನ ಇತಿಹಾಸದ ಪುಟದಲ್ಲಿ ಈ ಶಿಕ್ಷಣ ಸಂಸ್ಥೆ ಅಷ್ಟೇ ಅಲ್ಲ, ಶಿಕ್ಷಣ ಸಂಸ್ಥೆಯ ಜೊತೆಗೆ ಆ ಮಕ್ಕಳ ಇತಿಹಾಸ ನಿರ್ಮಾಣ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಆಶಿಸ್ತಾ ನಿಮ್ಮಲ್ಲಿ ವಿನಂತಿಸುವುದೇನೆಂದರೆ, ಮಕ್ಕಳಿಗೆ ಬರೀ ಆನ್ಲೈನ್ ಕ್ಲಾಸ್ ಕೊಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಜೊತೆಗೆ ನೀವು ಫಾಲೋ ಅಪ್ ಮಾಡಬೇಕಿದೆ. ನಾವು ಮಾಡಿದ್ದು ಅದೇ ಕೆಲಸ, ನಾವು ಫಾಲೋಅಪ್ಪನ್ನು ತುಂಬ ಚೆನ್ನಾಗಿ ಮಾಡುವ ಪ್ರಯತ್ನ ಮಾಡಿದ್ವಿ. ಯಾಕೆ ಅಂತ ಹೇಳಿದ್ರೆ, ಸರ್ ಯೂಟ್ಯೂಬನ್ನು ಬೇರೆಯವ್ರಿಗೆ ಹಂಚ್ರಿ ಅಂತೇಳಿ ಕೊನೆ ಸಮಯದಲ್ಲಿ ಕೊಟ್ಟರು. ನಾನು ನಮ್ಮ ಶಾಲೆಯಲ್ಲಿ 21 ವಿದ್ಯಾರ್ಥಿಗಳು ಈ ಕ್ಲಾಸ್ನಲ್ಲಿದ್ದಾರೆ, 9 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದರು, ಆದರೆ ಅವರು ಅದನ್ನು ಸರಿ ಫಾಲೋಅಪ್ ಮಾಡದೇ ಇರೋ ಕಾರಣದಿಂದ ಅವ್ರು ಇವತ್ತು ಸಕ್ಸಸ್ ಆಗಿಲ್ಲ. ಆದರೆ ಬೇರೆ ವಿದ್ಯಾರ್ಥಿಗಳು ಸಕ್ಸಸ್ ಆಗಬೇಕು ಅನ್ನೋದಾದರೆ ನೀವು ಆನ್ಲೈನ್ ಕೋಚಿಂಗ್ ಕೊಡೋದ್ರ ಜೊತೆಗೆ ನೀವು ಫಾಲೋಅಪ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇರುವಂತಹ ಮಂಜು ಸರ್ ಅವರಿಗೆ ಮತ್ತು ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಅಭಿನಂದಿಸ್ತಾ, ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಬೇರೆ ಬೇರೆ NTSC ಅಂತ ಎಕ್ಸಾಮ್ಗಳ ಮುಂದೆ ಬರಲಿಕ್ಕಿದ್ದಾವೆ, ಮುಂದಿನ ಸಮಯದಲ್ಲೂ ನಮ್ಮ ಮಕ್ಕಳನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ, ನಾವು ನಿಮ್ಮ ಜೊತೆಗೆ ಇರ್ತೇವೆ, ರಾಜ್ಯದ ಮಕ್ಕಳು ಈ ಸಂಸ್ಥೆಯ ಮೂಲಕ ಯಶಸ್ಸನ್ನು ಸಾಧಿಸಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಧನ್ಯವಾದಗಳು ಸರ್. ತಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತೀರಾ, ಕೇವಲ ಯೂಟ್ಯೂಬ್ ಮೂಲಕನೇ ಯಾವ ರೀತಿ ಸಕ್ಸಸ್ ಆಗುತ್ತೆ ಅನ್ನೋದನ್ನು ತಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊಂಡ್ರಿ? ಇದು ಏನಾಗ್ತದೆ ಅಂತ ಹೇಳಿದ್ರೆ, ಟೈಮ್ ಬಾಂಡೆಡ್, ನಾವು ಮುಖತಃ ಇಲ್ಲದೇ ಇದ್ದರೂ ಕೂಡ
ಮುಖತಃ ಇದ್ದಂಗೆ ಇಲ್ಲಿ ನಿರ್ಮಾಣ ಮಾಡ್ತಾರೆ. ಅದು ವೆರಿ ಇಂಪಾರ್ಟೆಂಟ್. ಯೂಟ್ಯೂಬ್ ಕೂಡ ಏನಂದ್ರೆ ನೆಟ್ ಇರಬೇಕು ಅನ್ನೋದು ಒಂದೇ ಬಿಟ್ಟರೆ ಬದ್ಧತೆ ಅನ್ನೋದು ವಿದ್ಯಾರ್ಥಿಗೆ ಇದ್ದರೆ ಅಲ್ಲಿ ಆನ್ಲೈನ್ ಆಫ್ಲೈನ್ ಅನ್ನುವಂಥ ಯಾವುದೇ ಇದು ಬರೋದಿಲ್ಲ. ಯಾಕೆಂತ ಹೇಳಿದ್ರೆ ಆ ನಂತರದಲ್ಲಿ ಫೋನ್ ಮಾಡಿ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳಿಕ್ಕೆ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಟೆಸ್ಟ್ ಮಾಡಿದರೆ ಒಂದು ಹೊಸ ಮೆಥಡನ್ನು ಮಾಡಿದ್ದಾರೆ. ಆ ಟೆಸ್ಟ್ನಲ್ಲಿ ಯಾವುದು ತಪ್ಪಾಗ್ತದೆಯೋ, ಎಷ್ಟು ಮಾರ್ಕ್ಸ್ ಬಂತು ಅಂತ ಆಗಂದಾಗ ಗೊತ್ತಾಗ್ತದೆ. ಸಬ್ಮಿಟ್ ಮಾಡಿದ ತಕ್ಷಣ ಆ ಟೆಸ್ಟ್ನಲ್ಲಿ ತಪ್ಪಿರೋದಕ್ಕೆ ಆನ್ಸರ್ ಕೂಡ ಹೇಗೆ ಅಂತ ಅನಾಲಿಸಿಸ್ ಬಂದುಬಿಡ್ತದೆ. ಅದು ನಮಗೆ ಯೂಟ್ಯೂಬ್ ಮೂಲಕವೂ ಕೂಡ ಈ ರೀತಿ ಸಕ್ಸಸ್ ಆಗ್ಬೋದು ಅನ್ನೋದೊಂದು ಅವಕಾಶವನ್ನು ಕೊಟ್ಟಿದೆ ಸರ್. ಸಾಕಷ್ಟು ಜನರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಬಡ ವಿದ್ಯಾರ್ಥಿಗಳಿದ್ದಾರೆ. ಅದೇ ರೀತಿಯಾಗಿ ಅವಕಾಶಗಳು ಗೊತ್ತಿಲ್ಲದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಸಾಕಷ್ಟು ಜನ ಪೇರೆಂಟ್ಸ್ಗಳೆಲ್ಲ ಏನು ಅನ್ಕೊಂಡ್ಬಿಡ್ತಾರೆ ಅಂತೇಳಿದರೆ, ಸರ್ ನೀವು ಕೊಡ್ತಕ್ಕಂಥ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅನ್ನೋದು ನಮಗೆ ಕನ್ಫರ್ಮಿಟಿಗೆ ಇಲ್ಲ ಅಂತೇಳಿ ಕೆಲವು ಪೇರೆಂಟ್ಸ್ ಅಂದ್ಕೊಂಡಿದ್ರು. ಆ ನಂತರದಲ್ಲಿ ಹೆಚ್ಚು ಕಡಿಮೆ ಇವತ್ತು ನಮ್ಮ ಇನ್ಸ್ಟಿಟ್ಯೂಷನಿಂದ ಸೆಲೆಕ್ಷನ್ ಆಗಿರ್ತಕ್ಕಂಥ ಸುಮಾರು 100 ಹೆಚ್ಚು ವಿದ್ಯಾರ್ಥಿಗಳ ಪೋಷಕರು ಮ್ಯಾಕ್ಸಿಮಮ್ ಇವತ್ತು ಯೂಟ್ಯೂಬ್ ಕ್ಲಾಸಸ್ಗಳನ್ನು ನಾವು ಪ್ರತಿದಿನ ಕೊಡ್ತಕ್ಕಂಥ ಕ್ಲಾಸಸ್ಗಳನ್ನು ನೋಡಿ ಸೆಲೆಕ್ಷನ್ ಆಗಿದ್ದಾರೆ. ಅದರಲ್ಲಿ ಮನೆಯೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳಾಗಿದ್ದಾರೆ. ಇನ್ನು ಸಾಕಷ್ಟು ವಿದ್ಯಾರ್ಥಿಗಳನ್ನು ನಾವು ಇಂಟರ್ವ್ಯೂ ಮಾಡಬೇಕಾಗಿದೆ. ಆದರೆ ಪೋಷಕರು ಬೇರೆ ಬೇರೆ ಜಿಲ್ಲೆ, ಕೋಲಾರ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಪ್ರತಿಯೊಂದು ಜಿಲ್ಲೆಯಿಂದಲೂ ಸಹ ಇವತ್ತು ವಿದ್ಯಾರ್ಥಿಗಳು ಸಕ್ಸಸ್ ಆಗಿದ್ದಾರೆ. ಈ ಸಕ್ಸಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಇವತ್ತು ನಿಮ್ಮ ಅನುಭವದಲ್ಲಿ ಸರ್, ಶಿಕ್ಷಣ ಎಂತಕ್ಕಂಥದ್ದು ಇವತ್ತು ಕಂಪ್ಲೀಟ್ ಡಿಜಿಟಲೈಸೇಷನ್ ಆಗ್ತಾ ಇದೆ. ಈ ಕೊರೋನಾ ಡಿಸೀಸ್ ಕಡೆಯಿಂದ ಎಲ್ಲ ಮಕ್ಕಳನ್ನು ಇವತ್ತು ಯಾವ ರೀತಿ ಈ ಒಂದು ತರಬೇತಿಯನ್ನು ನಾವು ಫೀಡಿಂಗು ನಾವು ರಿಸೀವ್ ಮಾಡ್ಕೋಬೇಕಾಗಿದೆ. ಇದಕ್ಕೆ ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಈ ಕೊರೋನಾ ಲಾಕ್ಡೌನ್ ಆದ ನಂತರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿಧಾನದಲ್ಲಿ ನೀವು ಸಕ್ಸಸ್ ಆಗಿದ್ದೀರಾ. ಈ ಸಕ್ಸಸ್ ಬೇರೆ ವಿದ್ಯಾರ್ಥಿಗಳು ಸಹ ಆಗಬೇಕು. ನೀವಿಬ್ಬರೂ ಸರ್ಕಾರಿ ಶಾಲಾ ಶಿಕ್ಷಕರಾಗಿ ನೀವೇ ತರಬೇತಿಯನ್ನು ಕೊಡಬೋದಾಗಿತ್ತು. ಆದರೂ ಕೂಡ ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಸಬ್ಜೆಕ್ಟನ್ನು ಕೂಡ ನಾವು ಟೀಚ್ ಮಾಡ್ತಾ ಇದ್ದಾರೆ ಇವತ್ತು. ಸರ್ ಅವರಿಬ್ಬರು ಬೋತ್ ಕಪಲ್ ಇಬ್ಬರೂ ಕೂಡ ಸರ್ಕಾರಿ ನೌಕರಿಯಲ್ಲಿದ್ದರೂ ಕೂಡ ಇಂತಹ ಚಾನಲ್ಗಳನ್ನು ಬಳಸ್ಕೊಂಡು ಇವತ್ತು ಸಕ್ಸಸ್ ಆಗಿದ್ದಾರೆ. ಈ ವಿಷಯದ ಬಗ್ಗೆ ಮಾನ್ಯರವರು ಯಾವ ರೀತಿ ತರಬೇತಿಯನ್ನು ಸಕ್ಸಸ್ಫುಲ್ ಆಗಿ ತಕ್ಕೊಂಡು ಸೆಲೆಕ್ಷನ್ ಆದರು ಅನ್ನೋದನ್ನು ಇವತ್ತು ಮಾನ್ಯರವರು ಒಂದೆರಡು ಮಾತಾಡಬೇಕು. ಎಲ್ರಿಗೂ ನನ್ನ ನಮಸ್ಕಾರ. ನಾನು ಮೊದಲು ಇದನ್ನು ಯೂಟ್ಯೂಬಲ್ಲಿ ನೋಡಿದ್ದೆ, ಆಮೇಲೆ ನಾನು ಇದನ್ನು ಇಲ್ಲಿ ಸೇರಿದೆ. ಆಗ ಎಲ್ಲ ಕ್ಲಾಸ್ ಬರ್ತಿತ್ತು, ಸಿಗ್ನಲ್ ಸರಿ ಸಿಗ್ತಿರಲಿಲ್ಲ, ಆದರೂ ಪ್ರಯತ್ನ ಪಟ್ಟು ನೋಡ್ತಿದ್ದೆ. ಆಮೇಲೆ ಇಲ್ಲಿ ಕಲಿತು ಆಮೇಲೆ ಸಕ್ಸಸ್ ಬರ್ದೆ ನಾನು. ಥ್ಯಾಂಕ್ ಯು ಮಾನ್ಯರವ್ರು. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದರೆ ನಿಮಗೆ ಗೊತ್ತು, ಸ್ವಲ್ಪ ಮಲೆನಾಡು ಅಂತ ಹೇಳಿದ್ರೆ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಮನೆಗಳಲ್ಲಿ ನೆಟ್ವರ್ಕ್ ಸಿಗೋಲ್ಲ. ಸಂಜೆ 6 ಗಂಟೆ 7 ಗಂಟೆವರೆಗೂ ಗುಡ್ಡವನ್ನು ಹತ್ತಿ ಗುಡ್ಡದ ಮೇಲುಗಡೆ ಕೂತ್ಕೊಂಡು ಇವತ್ತು ಕ್ಲಾಸಸ್ಸನ್ನು ನೋಡಿ ಸಕ್ಸಸ್ ಆಗಿದ್ದಾರೆ. ತಮ್ಮಗಳಿಗೂ ಕೂಡ ಹೇಳೋದು ಇಷ್ಟೇನೆ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಪ್ರತಿಯೊಂದು ಮಗುವಿನಲ್ಲೂ ಸಹ ತನ್ನದೇ ಆಗಿರ್ತಕ್ಕಂತಹ ಕೆಪ್ಯಾಸಿಟಿ ಇರುತ್ತೆ. ಆ ಕೆಪ್ಯಾಸಿಟಿಯನ್ನು ಹೊರಗಡೆ ತೆಗಿತಕ್ಕಂಥ ಕೆಲಸವನ್ನು ಇವತ್ತು ಶಿಕ್ಷಣ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಮಾಡ್ತಾ ಇದೆ. ಇದೇ ರೀತಿಯಾಗಿ ಮ್ಯಾಥ್ಸನ್ನು ಯಾವ ರೀತಿ ಫೀಡಿಂಗ್ ಕೊಟ್ಟರು ಅನ್ನೋದನ್ನು ಶಕೀಲ್ ಸರ್ ಒಂದೆರಡು ಮಾತುಗಳನ್ನು ಮಾತಾಡ್ತಾರೆ. ಹಾಯ್, ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗ. ಇನಿಷಿಯೇಟ್ ಇದೇ ಥರ ಮಾಡಬೇಕು ಅಂತ ಬಂದುಬಿಟ್ಟಿದೆ, ಹಾಗಾಗಿ ಇದೇ ಥರ ಇನಿಷಿಯೇಟ್ ಮಾಡಿದೆ. ಆಲ್ರೆಡಿ ಇವರೊಬ್ಬರೇ ಅಲ್ಲ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಆಲ್ರೆಡಿ ಬೇರೆ ಕಡೆ ಟ್ರೈನಿಂಗ್ ತೊಗೊತಿದ್ರು. ಆದರೂ ಕೆಲವ್ರ ಕಡೆ ಇವಾಗ ಪೇರೆಂಟ್ಸ್ ಹೇಳ್ಕೊಡ್ತಾ ಇದ್ರು, ಅವರು ಫಸ್ಟಿಗೆ ಹೇಳಿದ್ರು ನಾನು ಹೇಳ್ಕೊಡ್ತಾ ಇದ್ದೆ ಅಂತೇಳಿ. ಆದರೆ ನಾವೇನು ಮಾಡ್ತಾ ಇದ್ವಿ ಅಂತಂದರೆ, ನಾರ್ಮಲಿ ಫಸ್ಟಿಗೆ ಅವ್ರಿಗೆ ಕಾನ್ಸೆಪ್ಟ್ ಬೇಕು, ಇಂಪಾರ್ಟೆಂಟ್. ಆ ಕಾನ್ಸೆಪ್ಟನ್ನ ಪ್ರೊವೈಡ್ ಮಾಡ್ತಾ ಇದ್ವಿ. ಕಾನ್ಸೆಪ್ಟ್ ಕಂಪ್ಲೀಟಾಗಿ ಕಲ್ತ ಮೇಲೆ ಆಮೇಲೆ ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ತಗೊಂಡು ಪ್ರಾಕ್ಟೀಸ್ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿಸಿದ್ವಿ. ಜೊತೆಗೆ ಅವರಿಗೆ ಶಾರ್ಟ್ ಟ್ರಿಕ್ಸಲ್ಲಿ ತುಂಬ ವೇಗವಾಗಿ, ಯಾಕಂದರೆ ಎಕ್ಸಾಮಿನೇಷನಲ್ಲಿ ಶಾರ್ಟ್ ಟ್ರಿಕ್ಸ್ ಯಾವಾಗಲೂ ತಪ್ಪಾಗಲ್ಲ. ಶಾರ್ಟ್ ಟ್ರಿಕ್ಸ್ ನಾರ್ಮಲ್ ಪ್ರೊಸೀಜರಲ್ಲಿ ಬೇಗ ಅರ್ಜೆಂಟ್ಗೆ ತಪ್ಪಾಗಬಹುದು, ಚಾನ್ಸಸ್ ಇರುತ್ತೆ. ಶಾರ್ಟ್ಕಟ್ ಮಾಡುವಾಗ 2-3 ಲೈನ್ಸಲ್ಲಿ ಆನ್ಸರ್ ಬರೋದ್ರಿಂದ ಆನ್ಸರ್ಗಳು ತಪ್ಪಾಗುತ್ತೆ. ಮಾನ್ಯ ಬಂದ ತಕ್ಷಣ ಹೇಳ್ತಾ ಇದ್ರು, ಸರ್ ನಮ್ಮ 5ನೇ ಕ್ಲಾಸ್ ಸ್ಕೂಲಲ್ಲಿ ನಾನು ಪಾಠ ಸರ್ ಏನು ಹೇಳ್ತಾ ಇದ್ರು, ಅವ್ರು ಕ್ವಶನ್ ಬರೆದು 2 ಸ್ಟೆಪ್ಪಿಗೆ ಆನ್ಸರ್ ಹೇಳ್ತಾ ಇದ್ದೆ ನಾನು, ಅಷ್ಟು ಸ್ಪೀಡ್ ನನ್ನ ಮ್ಯಾಥ್ಸ್ ಆಗಿತ್ತು ಅಂತೇಳಿ. ಎಲ್ಲರದ್ದೂ ಕೂಡ ನವೋದಯ ಯಾರು ಸೆಲೆಕ್ಷನ್ ಆಗಿದ್ದಾರೆ, ಸೆಲೆಕ್ಷನ್ ಯಾರು ಆಗಿಲ್ಲ ಅವರು ಕೂಡ ಒಂದು ಪಾಸಿಟಿವ್ ರಿವ್ಯೂ ಏನಿದೆ ಅಂತಂದರೆ, ಸರ್ ನಮ್ಮ ಮಗ ಸೆಲೆಕ್ಷನ್ ಆದರೂ ಆಗಿಲ್ಲ ಅಂದರೂ ಪರವಾಗಿಲ್ಲ, ಮ್ಯಾಥಮೆಟಿಕ್ಸ್ ತುಂಬ ಚೆನ್ನಾಗಿ ಕಲ್ತಿದ್ದಾನೆ ಅಂತೇಳಿ. ಹಾಗಾಗಿ ನಮ್ಮ ಇನ್ಸ್ಟಿಟ್ಯೂಷನಿಗೆ ನೀವು ಕೊಡೋ ಕೊಡುಗೆ ಏನು ಅಂತಂದರೆ, ನಾವು ನಿಮ್ಮಿಂದ ಕನಿಷ್ಠ ಇಷ್ಟಾದರೂ ಕಲ್ತಿದ್ದೀವಿ ಅಂತ ಹೇಳ್ತಿರಲ್ಲ, ಅದು ಖುಷಿ ವಿಷಯ. ನೆಕ್ಸ್ಟ್ ನೀವು ಕೂಡ ಅಡ್ಮಿಷನ್ ಆಗಬೇಕು ಅಂತಂದರೆ, ನಮ್ಮ ಬೋರ್ಡಲ್ಲಿ ಆಲ್ರೆಡಿ ನಂಬರ್ಸ್ ಇದ್ದಾವೆ, ನಂಬರ್ಸ್ ಕೊಟ್ಟಿದ್ದೀವಿ ನಿಮಗೆ ಆಲ್ರೆಡಿ. ಸಾಕಷ್ಟು ಮಕ್ಕಳಿಗೆ ನಮ್ಮ ನಂಬರ್ಸ್ ಬಾಯ್ಟ್ ಆಗಿಬಿಟ್ಟಿದೆ, ಆ ನಂಬರ್ಸಿಗೆ ಕರೆ ಮಾಡಿ ಇನ್ಫಾರ್ಮೇಷನ್ ತಿಳ್ಕೋಬಹುದು. ಸರ್ ಹೇಳ್ದಂಗೆ ಬೇರೆ ಬೇರೆ ಎಕ್ಸಾಮ್ಸಿಗೂ ಕೂಡ ನಮ್ಮ ಮಕ್ಕಳು ನಿಮ್ಮ ಜೊತೆ ಇರಲಿ ಅಂತೇಳಿ, ನಾವು ಕೂಡ ಬೇರೆ ಬೇರೆ ಎಕ್ಸಾಮ್ ಅಪ್ ಟು UPSC ತನಕನೂ ಕೂಡ ನಿಮಗೆ ಜೊತೆಗೆ ಇಟ್ಕೊಬೇಕು ಅಂತ ಇದ್ದೀವಿ. ಇಟ್ಕೋಬೇಕು ಅಂದರೆ ವೆರಿ ಸಿಂಪಲ್, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂತಂದರೆ ನೀವು ಅಪ್ಡೇಟ್ ನಾವು ಯಾವಾಗ ಮಾಡ್ತೇವೆ, ಒಂದೊಂದೇ ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ, ಅಪ್ಡೇಟ್ ಆದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ನೆಕ್ಸ್ಟು ನಾನು ಇಷ್ಟು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. 2 ಮಾತು ಸರ್, ಒಂದು ಇನ್ನೊಂದು ಹೇಳಬೇಕಾಗಿದ್ದು ನಾನು ಬಿಟ್ಟು ಏನಂದರೆ, ನನ್ನ ಮಗಳು ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ದಳು, ಆದರೆ ಇವತ್ತು ಕನ್ನಡ ಮತ್ತು ಇಂಗ್ಲೀಷ್ 2 ಮಾಧ್ಯಮದ ಮ್ಯಾಥ್ಸನ್ನು
ಅಥವಾ ಬೇರೆ ಯಾವುದೋ ಸಮಸ್ಯೆಯನ್ನು ಬಗೆಹರಿಸುವಷ್ಟು ಮುಂದಾದ್ಲು. ಯಾಕೆಂದರೆ ನಾವು ಕನ್ನಡ ಮಾಧ್ಯಮ ಮಾತ್ರ ಹೇಳ್ತಿದ್ವಿ. ಇವ್ರು ಏನು ಮಾಡ್ತಾರೆ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಹೇಳಿ ಆನಂತರ ಇಂಗ್ಲೀಷ್ ಮಾಧ್ಯಮದ ಹೇಗಿದೆಯೇ ಅನ್ನೋದನ್ನು ಬಿಡಿಸ್ತಾ ಇದ್ರು. ಸೈಮಲ್ಟೇನಿಯಸ್ ಆಗಿ ಕನ್ನಡ ಮತ್ತು ಇಂಗ್ಲೀಷು, ಆ ಟರ್ಮಿನಾಲಜಿಗಳೆಲ್ಲ ಏನಾದವು ಅಂದರೆ ವೇಗವಾಗಿ ಇವಳಿಗೆ ಕರಗತ ಅದು. ಹಾಗಾಗಿ ಬಹುಶಃ ಇಂಗ್ಲೀಷ್ ಮೀಡಿಯಂ ಹೋಗುವಂಥ ಕನ್ನಡ ಮಕ್ಕಳಿಗೆ, ಯಾರ್ಯಾರು ಈಗ 5ನೇ ಕ್ಲಾಸ್ವರೆಗೆ ಕನ್ನಡ ಮೀಡಿಯಂ ಇರ್ತಾರೆ, ಆನಂತರ 6ರಿಂದ ಹೋಗ್ತಾರೆ ಅಥವಾ 8ರಿಂದ ಹೋಗ್ತಾರೆ ಇಂಗ್ಲೀಷ್ ಮೀಡಿಯಂಗೆ, ಅವ್ರಿಗೆ ಕೂಡ ಸಕ್ಸಸ್ ಆಗ್ತದೆ. ನವೋದಯ ಅವರು ಸಕ್ಸಸ್ ಆಗದೇ ಇರಬಹುದು ಕೆಲವು ಜನ, ಆದರೆ ಜೀವನದಲ್ಲಿ ಸಕ್ಸಸ್ ಆಗಬೇಕಾದಂಥ ಶಿಕ್ಷಣವನ್ನು ಇಲ್ಲಿ ಕೊಡಲಿಕ್ಕೆ ಸಾಧ್ಯ ಇದೆ. ಶಾರ್ಟ್ ಟ್ರಿಕ್ಸ್ ಅಂತೂ ತುಂಬ ಅನುಕೂಲಕರವಾಗುವಂಥದ್ದಾಗಿದೆ. ವೇಗ ಪದ್ಧತಿ, ಈಗಿನ ಅರ್ಜೆಂಟ್ ಯುಗ ಅಂತಾರೆ, ಡಿಜಿಟಲೈಸ್ ಏನು ಇದೆಯಲ್ಲ, ಅರ್ಜೆಂಟ್ ಯುಗಕ್ಕೆ ತಕ್ಕಂತಹ ಶಿಕ್ಷಣ ಇದು ಕೊಡ್ತಾ ಇದೆ. ಈ ಆನ್ಲೈನು ಭಾಳಷ್ಟು ಕಲಿಸ್ಕೊಡ್ತು. ನನ್ನ ಮಗಳಿಗೆ ಇವತ್ತೇನು ಆನ್ಲೈನ್ನಲ್ಲಿ ಈ ಶಿಕ್ಷಣಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಆ್ಯಕ್ಟಿವಿಟಿ ಮಾಡ್ತಾಳಲ್ಲ, ಅದು ನನಗೂ ಇವತ್ತಿಗೆ ಬರ್ತಾ ಇಲ್ಲ. ಅವರೆಲ್ಲ ಕಲ್ತಿದ್ದಾರೆ ಮಕ್ಕಳು, ಮಕ್ಕಳು ಭಾಳ ಫಾರ್ವರ್ಡ್ ಇದ್ದಾರೆ. ಕೊರೋನಾ ಅವ್ರಿಗೆ ಹೊಸ ಪಾಠ ಕಲಿಸಿದ್ದೇನಂತ ಹೇಳಿದರೆ ಡಿಜಿಟಲೈಸ್ ಮೂಲಕ ನಾವು ಪಾಠವನ್ನು ಕಲಿಬೋದು. ಇಡೀ ದೇಶಕ್ಕೆ ಅಥವಾ ವಿಶ್ವಕ್ಕೆ ಒಬ್ಬ ಗುರು ಎಲ್ಲರಿಗೂ ಪಾಠವನ್ನು ಕಲಿಸ್ಕೊಡ್ಬೋದು ಅನ್ನೋದನ್ನು ಕಲಿಸ್ಕೊಟ್ಟಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾನ್ಯ. ಮತ್ತು ಅವರ ಪೇರೆಂಟ್ಸು ಅವರು ಆ್ಯಕ್ಚುಲಿ ಅವರ ವೈಯಕ್ತಿಕ ಇತಿಹಾಸವನ್ನು ನೋಡ್ತಾ ಇದ್ದರೆ ಸಾಕಷ್ಟು ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಪ್ರೇಮಿಗಳಾಗಿ ಮಾಸ್ಟರ್ ಟ್ರೈನರ್ ಆಗಿ ಇವತ್ತು ಕೆಲಸವನ್ನು ಮಾಡಿದರೂ ಕೂಡ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಅವರು ಅಡ್ಮಿಷನ್ ಮಾಡಿ ಇವತ್ತು ಸಕ್ಸಸ್ ಆಗಿದ್ದಾರೆ. ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಯಾರಿಗೆಲ್ಲ ನಮ್ಮ ಫೋನ್ ಸ್ವಲ್ಪ ಡಿಸ್ಪ್ಲೇ ಕೊಡಿ ಸರ್, ಫೋನ್ ನಂಬರ್ ಕೊಡಿ 7202-636-072-8050-7307-717ಗೆ ಕಾಲ್ ಮಾಡ್ತೀರಾ. ಇನ್ಸ್ಟಿಟ್ಯೂಷನ್ ತುಂಬ ಬ್ಯುಸಿ ಇರುತ್ತೆ, ಫೋನ್ ರಿಸೀವ್ ಮಾಡಿಲ್ಲ ಅಂತೇಳಿದ್ರೆ ಬೇಜಾರಾಗೋ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ಹೇಳ್ತೀವಿ, ಶಿವಮೊಗ್ಗ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದವರು ಮಧ್ಯದಲ್ಲಿರ್ತಕ್ಕಂತಹ ಜಾಗ ಈ ಪ್ಲೇಸಿಗೆ ನಿಮ್ಮ ಮಕ್ಕಳನ್ನು ಯಾರು 5ನೇ ತರಗತಿಯಲ್ಲಿದ್ದಾರೆ ಆ ಮಗುವನ್ನು ಒಂದು ಫೋಟೋವನ್ನು ತೆಗೆದುಕೊಂಡು ಇಲ್ಲಿಗೆ ಬನ್ನಿ, ಅಪ್ಲಿಕೇಶನ್ಸನ್ನು ಹಾಕಿ. ಕಂಪ್ಲೀಟ್ ಸಕ್ಸಸ್ಫುಲ್ ಆನ್ಲೈನ್ ತರಬೇತಿ ಹಾಗೂ ವಸತಿ ಸಹಿತ ತರಬೇತಿಯನ್ನು ಕೂಡ ಕೊಡಲಾಗ್ತಾ ಇದೆ. ಈ ಅವಕಾಶವನ್ನು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು ಬಳಸ್ಕೋಬೇಕು. ಅದಕ್ಕೆ ಸಾಕ್ಷಿಭೂತರಾಗಿರ್ತಕ್ಕಂಥ ಇವತ್ತು ನಮ್ಮ ಸ್ಟೂಡೆಂಟ್ ಆಗಿರ್ತಕ್ಕಂಥ ಮಾನ್ಯ ಅವರು, ಅವರ ಪೋಷಕರಿಗೆ ಈ ನಮ್ಮ ಸ್ಟುಡಿಯೋದಿಂದ ಅಭಿನಂದನೆ ಸಲ್ಲಿಸ್ತಾ ಬೀಳ್ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.